ಚಾಮುಂಡಿ ಬೆಟ್ಟದಲ್ಲಿ ಅವಕಾಶ ಸ್ವಲ್ಪ ಕಷ್ಟ, ಸೊ ಅಟ್ಲೀಸ್ಟ್ ಬೆಟ್ಟ ಕಾಣೋ ಜಾಗ ಇರಬೇಕು ಅನ್ನೋದು ಒಂದು ಸಣ್ಣ ಆಲೋಚನೆ ಇತ್ತು. ಆ್ಯಂಡ್ ಇವರು ಆಗಲೇ ಹೇಳಿದಂಗೆ ಇವ್ರ ಮನೆದೇವರು ಲಕ್ಷ್ಮೀ ವೆಂಕಟೇಶ್ವರ, ಆದ್ದರಿಂದ ವೆಂಕಟೇಶ್ವರ ಸನ್ನಿಧಿ ಅನ್ನೋ ಒಂದು ಕಾನ್ಸೆಪ್ಟ್ ಅದೆಲ್ಲ ಬ್ಲೆಂಡ್ ಆಗಿ ಮೈಸೂರಲ್ಲಿ. ಆ್ಯಂಡ್ ಆ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನೀವು ಬರ್ತಿರಲ್ಲ, ಬನ್ನಿ, ಅವಾಗ ಗೊತ್ತಾಗುತ್ತೆ. ನಾವು ನಮಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಜಾಗ ತುಂಬ ವಿಶೇಷವಾದ ಜಾಗ. ನಾವಿಬ್ಬರು ಕಲಾವಿದರಾಗಿರೋದಕ್ಕೆ ಅಲ್ಲೂ ಒಂದು ಸ್ಪೆಷಲ್ ನಂಟಿದೆ. ಅದೊಂದು ರಂಗಮಂದಿರಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ ಆಶ್ರಮದಲ್ಲಿ. ಸೊ ಆ ರಂಗಮಂದಿರದ ಜಾಗದಲ್ಲಿ ನಾವು ಕಲಾವಿದರಾಗಿ ನಮ್ಮ ಮದುವೆ ಅಲ್ಲಿ ನಡೀತಾ ಇದೆ. ಅಲ್ಲಿ ಕಲೆ ಅಷ್ಟೇ ಅಲ್ಲದೆ ಹಲವಾರು ಯಾಗಯಜ್ಞಗಳು ನಡೆಯುತ್ತೆ, ದೊಡ್ಡ ದೊಡ್ಡ ಯಾಗ.